ಶಿಲುಬೆಯ ಪಯಣದಲ್ಲಿ ನಾನು ನಿಮ್ಮೊಂದಿಗೆ ಹೆಜ್ಜೆ ಹಾಕಲು ಬಯಸುತ್ತೇನೆ. ನಿಮ್ಮ ಮೇಲಿನ ಪ್ರೀತಿಗಾಗಿ, ನನ್ನ ಎಲ್ಲ ಪಾಪಗಳಿಗಾಗಿ ಹೃದಯಪೂರ್ವಕವಾಗಿ ಪಶ್ಚಾತ್ತಾಪಡುತ್ತೇನೆ. ಶಿಲುಬೆಯ ಪಯಣದಲ್ಲಿ ನಾನು ಪಾಲ್ಗೊಳ್ಳುವಾಗ ಯೋಗ್ಯ ರೀತಿಯಲ್ಲಿ ಪಶ್ಚಾತ್ತಾಪದ ಹೆಜ್ಜೆಗಳನ್ನಿಡಲು ನಿಮ್ಮ ಕೃಪೆಯನ್ನು ನೀಡಿರಿ. ನೀವು ಕಲ್ವಾರಿಯನ್ನು ಏರುವಾಗ ನಿಮ್ಮೊಳಗಿದ್ದ ಅದೇ ಆತ್ಮರಾಗವೇ ನಮ್ಮನ್ನು ಮುನ್ನಡೆಸಲಿ. ನನ್ನ ಈ ಭಕ್ತಿಯ ಪಯಣವನ್ನು ಕೃತಜ್ಞತಾರ್ಪಣೆಯಾಗಿ ನಿಮ್ಮ ಮೇಲಿನ ಪ್ರೀತಿಗಾಗಿ ಸಮರ್ಪಿಸುತ್ತೇನೆ. ನನ್ನ ಮತ್ತು ನನ್ನ ಸೋದರ ಸೋದರಿಯ ಮೊದಲನೆಯ ಸ್ಥಳ, ಯೇಸುವನ್ನು ಬಂಧಿಸಿ ಪಿಲಾತನಿಗೆ ಒಪ್ಪಿಸಲಾಯಿತು. ಪಿಲಾತನು ನೆರೆದಿದ್ದ ಜನರನ್ನು ಉದ್ದೇಶಿಸಿ, ಕ್ರಿಸ್ತ ಎಂದು ಕರೆಯಲಾಗುವ ಯೇಸುವನ್ನು ಏನು ಮಾಡಲಿ ಎಂದು ಕೇಳಿದನು. ಅವರೆಲ್ಲರೂ ಅವನನ್ನು ಶಿಲುಬೆಗೇರಿಸಿ ಎಂದು ಬೊಬ್ಬೆ ಹಾಕಿದರು. ಮತ್ತೆ ಪಿಲಾತನು, ಏಕೆ, ಇವನೇನು ಕೇಡು ಮಾಡಿದ್ದಾನೆ ಎಂದು ಕೇಳಿದನು. ಆದರೆ ಅವರು ಶಿಲುಬೆಗೇರಿಸಿ, ಶಿಲುಬೆಗೇರಿಸಿ ಎಂದು ಇನ್ನೂ ಹೆಚ್ಚಾಗಿ ಆರ್ಭಟಿಸಿದರು. ಪಿಲಾತನು, ಈ ನಿರಪರಾಧಿಯ ರಕ್ತಪಾತಕ್ಕೆ ಹೊಣೆ ನಾನಲ್ಲ, ಅದಕ್ಕೆ ನೀವೇ ಹೊಣೆಗಾರರು ಎಂದು ಜನರೆದುರಿಗೆ ಕೈ ತೊಳೆದುಕೊಂಡನು. ಸತ್ಯವನ್ನು ಎದುರಿಸುವ ಬದಲು ಸುಳ್ಳಿನ ಮೊರೆ ಹೊಕ್ಕಿದನು. ಇದರ ಫಲವಾಗಿ ದೇವರ ಪುತ್ರನಿಗೆ ಮರಣ ದಂಡನೆಯನ್ನು ತೀರ್ಪನ್ನು ಬರೆದನು. ಚಿಂತನೆ: ಯೇಸುವಿಗೆ ಅನ್ಯಾಯವಾಗಿ ತೀರ್ಪಿಡಲಾಯಿತು. ಅಧಿಕಾರದಲ್ಲಿದ್ದ ಜನರು ಯೇಸುವಿನ ಬೋಧನೆಗೆ ಹೆದರಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವ ಸಲುವಾಗಿ ಯೇಸುವಿನ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸುವುದರಲ್ಲಿ ಯಶಸ್ಸನ್ನು ಕಂಡರು. ಸತ್ಯಪರರಾಗಿ ನ್ಯಾಯಕ್ಕಾಗಿ ಹೋರಾಡುವ ಅನೇಕ ಜೀವಗಳು ಸುಳ್ಳಿನ ಸಮಾಜದಲ್ಲಿ ತಲೆ ಎತ್ತದಂತೆ ತುಳಿದು ಹಾಕಲ್ಪಡುತ್ತಿದ್ದಾರೆ. ಪ್ರಾರ್ಥನೆ: ಪ್ರಭು ಯೇಸು, ನಾನು ಮತ್ತು ಪರರು ಸಮಸ್ಯೆಗಳಿದ್ದಾಗ ಪಲಾಯನ ಮಾಡದೆ ಜೀವನದಲ್ಲಿ ಎದುರಾಗುವ ಎಲ್ಲ ಪರಿಸ್ಥಿತಿಗಳನ್ನು ಸಮತೋಲನದಿಂದ ಸ್ವೀಕರಿಸಿ ಅವುಗಳ ವಿರುದ್ಧ ಹೋರಾಡುವ ಮನೋಭಾವವನ್ನು ನನ್ನಲ್ಲಿ ಬೆಳೆಸಿರಿ. ನಮ್ಮ ಮೇಲೆ ದಯ ತೋರಿ ಪ್ರಭು. ಮೃತಪಟ್ಟ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಿಂದ ವಿಶ್ರಮಿಸಲಿ. ಸ್ವಾಮಿ ಬಾರ
ಮಗಾಗಿ ನಿಮ್ಮ ಮಕ್ಕಳಿಗಾಗಿ ಕೇಳಿಸಿದ್ದರು ಕೇಳ್ತಾನೆ. ಅದು ಒಂದು ವೇಳೆ ಜನರನ್ನು ಕಂಡಾಗ ಅವರ ಯಾತನೆಯನ್ನು ಕಂಡು ನಮ್ಮ ಮನದಲ್ಲಿ ಅವರಿಗಾಗಿ ಮರೆತುಕೊಳ್ಳುತ್ತೇವೆ. ದೇವರು ನಮಗೆ ಕಷ್ಟ ಸಂಕಟಗಳನ್ನು ಕೊಡುವಾಗ ಅವುಗಳನ್ನು ಎದುರಿಸುವ ಶಕ್ತಿಯನ್ನು ಅವುಗಳೊಂದಿಗೆ ನೀಡುತ್ತಾರೆ. ಆದುದರಿಂದ ನಮ್ಮ ಚಿಲುಬೆಗಳನ್ನು ಹೊರುವಾಗ ಸಂತೋಷದಿಂದ ಗೆಜ್ಜೆಗಳನ್ನು ಇಡೋಣ. ಹಾಗೆಯೇ ಯೇಸುವಿನ ನುಡಿಗಳಾದ ನ್ಯಾಯ ನೀತಿಗಾಗಿ ಹಸಿದು ಆತರಿಯುವವರು ಭಾಗ್ಯವಂತರು. ದೇವರು ಅವರಿಗೆ ತೃಪ್ತಿಯನ್ನು ನೀಡುವರು ಎಂಬುದನ್ನು ಆ
ವಂದಿಸಿ ನಮಸ್ಕರಿಸಿ ನಿಮಗೆ ಮೇಲರಿತ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯ ಮೂಲಕ ಲೋಕವನ್ನು ರಕ್ಷಿಸಿದೆ. ಯೇಸುವಿನ ಮೃತ ಶರೀರವನ್ನು ಶಿಲುಬೆಯಿಂದ ಕೆಳಗಿಳಿಸಿ ಅವರ ತಾಯಿಯ ಸ್ವಾಮಿ ವಿಶ್ವಾಸಿಗಳ ಆತ್ಮವು ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಶರೀರವನ್ನು ಶಿಲುಬೆಯಿಂದ ಇರಿಸಿ ನಾರು ಮುಡಿವಸ್ತ್ರದಲ್ಲಿ ಕುಟ್ಟಿ ಅವರಿಗೆ ಯಾರನ್ನು ಭೂಸ್ಥಾಪನೆ ಮಾಡದ ಸಮಾಧಿಯಲ್ಲಿ ಅವರ ಶರೀರವನ್ನು ಸಮಾಧಿ ಮಾಡಿದರು. ಚಿಂತನೆ: ಪ್ರಭು ಯೇಸು ಎಲ್ಲ ರೀತಿಯ ಚಿಂತ ಹಿಂಚೆಗೆ ಒಳಗಾಗಿ ಹುಸಿಗೊಂಡಿದ್ದರು. ಸ್ವಾರ್ಥ, ದ್ವೇಷ, ಸಿಟ್ಟು, ಚಿರುಕು ಮತ್ತು ಗೀತೆಗಳೆಂಬ ನಮ್ಮೆಲ್ಲ ಗುಣಗಳಿಗಾಗಿ ನಾವು ಸಾಯುವಂತೆ ಯೇಸು ಕರೆ ನೀಡುತ್ತಿದ್ದಾರೆ. ನಮ್ಮ ಮತ್ತು ದೇವರ ನಡುವೆ ಅಂತರವನ್ನು ಸೃಷ್ಟಿಸಿರುವ ನಮ್ಮ ಎಲ್ಲ ದುಷ್ಟತನವನ್ನು ಬಿಟ್ಟು ನಮ್ಮ ಪಾಪಗಳು ಎಷ್ಟೇ ಕಲು ಗುಂಪಾಗಿದ್ದರೂ ಅವುಗಳನ್ನು ಸಮಾಧಿ ಮಾಡುತ್ತಾ ಹೊಸ ಜೀವನವನ್ನು ಜೀವಿಸುವಂತೆ ಯೇಸು ಕರೆ ನೀಡುತ್ತಿದ್ದಾರೆ. ಪ್ರಭು ಯೇಸುವಿನ ನಿಧಿಯಾದ ಸಂಸ್ಕಾರದ ಮೂಲಕ ನಾವು ನಿಮ್ಮೊಂದಿಗೆ ಮೃತರಾಗಿ ನವ ಜೀವದ ಕೃತಿಯೊಂದಿಗೆ ಮೇಲೆದ್ದಿದ್ದೇವೆ. ನವ ಜೀವನದ ಬೆಳವಣಿಗೆಯನ್ನು ನಮ್ಮಲ್ಲಿ ಕಾಣುತ್ತಾ ಅದು ನಮ್ಮೆಲ್ಲ ಸ್ವಾರ್ಥತೆಯನ್ನು ತೊಡೆದು ಹಾಕಲಿ. ಎಲ್ಲ ಮಾನವರನ್ನು ನಿಮ್ಮಲ್ಲಿಗೆ ಆಮ್ರತಿಸಿ ಅವರನ್ನು ಸೆಮಿಸಿ ಮುನ್ನಡೆಸಲಿ. ನಮ್ಮ ಮೇಲೆ ದಯದಾರಿ ಸ್ವಾಮಿ, ವಿಶ್ವಾಸಿಗಳ ಆತ್ಮವು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿದೆ. ಆಮೆನ್. ಪಿತನಿಗೋ ಸುತನಿಗೋ ಪವಿತ್ರ
ಆದಿ ಮುಂದಾಗಿ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇಲೆ.